ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಲಿತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತು ನಾನು ನಿಮ್ಮನ್ನು ಒಂದು ಅಪರೂಪದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಪರೂಪದ ದೇವಸ್ಥಾನ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಅಂದರೆ ಇನ್ಕ್ಲೂಡಿಂಗ್ ಮೀ, ನನಗೂ ಕೂಡ ಇಲ್ಲಿವರೆಗೂ ಕೂಡ ಈ ಥರ ಒಂದು ದೊಡ್ಡ ದೇವಸ್ಥಾನ ಬ್ಯಾಂಗ್ಳೂರಿನಲ್ಲಿದೆ ಅಂತ ಗೊತ್ತೇ ಇರಲಿಲ್ಲ. ಒಂಥರ ಹೈಡ್ ಆ್ಯಂಡ್ ಸಿಕ್ ಅಂತಾರಲ್ಲ, ಆ ಥರ ಕಣ್ಮರೆ ಕಣ್ಗೆ ಕಾಣದೇ ಇರೋ ಥರ ಅವಸ್ಕೊಂಡು ಕುಂತ್ಕೊಂಡಿರುವಂತಹ ದೇವಸ್ಥಾನ ಇದು ಅಂತ ಹೇಳ್ಬೋದು. ಅಂದರೆ ಒಂದು ಫಂಕ್ಷನ್ ಆದಾಗ, ಒಂದು ಸ್ಪೆಷಲ್ ಡೇನಲ್ಲಿ ಈ ದೇವಸ್ಥಾನಕ್ಕೆ ತುಂಬ ಜನ ಹೋಗ್ತಾರೆ, ನಾರ್ಮಲ್ ಡೇಸ್ನಲ್ಲಿ ಅಷ್ಟೊಂದು ಹೋಗಲ್ಲ. ಯಾವುದಪ್ಪ ಇದು ದೇವಸ್ಥಾನ ಅಂತ ಹೇಳಿದ್ರೆ, ರಾಮೋಹಳ್ಳಿಯಲ್ಲಿರುವಂತಹ ಸಾಲಿಗ್ರಾಮ ಶ್ರೀನಿವಾಸ ದೇವಸ್ಥಾನ ಅಂತ ಇದನ್ನು ಕರೀತಾರೆ. ಇದು ನಿಮಗೆ ಎಲ್ಲಪ್ಪ ಬರುತ್ತೆ ಅಂದರೆ, ಎಲ್ಲರೂ ಕೂಡ ದೊಡ್ಡ ಆಲದ ಮರಕ್ಕೆ ತುಂಬ ಸರಿ ಹೋಗಿರ್ತೀರಾ, ಮುಕ್ತಿನಾಗ ಟೆಂಪಲ್ ಪಕ್ಕದಲ್ಲೇ ಇರುತ್ತೆ, ಅಲ್ಲಿಗೂ ಕೂಡ ಹೋಗಿ ಬಂದಿರ್ತೀರಾ. ಆದರೆ ಅದರ ಪಕ್ಕದಲ್ಲೇ ಒಂದು 2-3 ಕಿಲೋಮೀಟರ್ ಅಷ್ಟೇ ದೂರದಲ್ಲಿರುವಂತಹ ಈ ಒಂದು ದೇವಸ್ಥಾನಕ್ಕೆ, ಸಾಲಿಗ್ರಾಮ ಶ್ರೀನಿವಾಸ ದೇವಸ್ಥಾನಕ್ಕೆ ನೀವು ಖಂಡಿತ ವಿಸಿಟ್ ಮಾಡಿರಲ್ಲ. ಸೊ ಹಾಗಾಗಿ ಈ ಒಂದು ದೇವಸ್ಥಾನವನ್ನು ತೋರಿಸೋಣ, ನಿಮಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ತುಂಬ ಎಕ್ಸೈಟ್ಮೆಂಟಿಂದ ನಾನು ಹೋಗ್ತಾ ಇದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ಆ ದೇವಸ್ಥಾನದಲ್ಲಿ ಮೊಬೈಲ್ ಅಲೋ ಇಲ್ಲ. ನಾನು ಹೊರಗಡೆ ಚಿತ್ರಣ ಹೇಗಿದೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ನನಗೆ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಸೊ ಹಾಗಾಗಿ ಹೊರಗಡೆ ನಾನು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊರಗಿನ ಚಿತ್ರಣವನ್ನು, ಮತ್ತು ನಾವು ಹೋಗ್ತಾ ಇರೋವಂತಹ ವೇ ನಿಮಗೇನಾದರೂ ಗೊತ್ತಾಗ್ಬೋದು ಅಂತ ಹೇಳಿ ಆ ವೇನ ವಿಡಿಯೋಸನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಹಾಗೆ ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಸಾಲಿಗ್ರಾಮ ಅಂತ ಏನು ಕರೀತಾರೆ ಅಂತ ಹೇಳಿದ್ರೆ, ಇದು ನೇಪಾಳದಲ್ಲಿರುವಂತಹ ಒಂದು ಸರೋವರದಲ್ಲಿ ಸಿಗುವಂತಹ ವಸ್ತು ಸಾಲಿಗ್ರಾಮ ಅಂತ ಹೇಳಿದ್ರೆ, ಅಲ್ಲಿಂದ ತೆಗೆದುಕೊಂಡು ಬಂದು ಏಕಶಿಲೆಯಲ್ಲಿ ನಾವೇನಾದರೂ ವಿಗ್ರಹವನ್ನು ಕೆತ್ತನೆ ಮಾಡಿದ್ರೆ ಅದನ್ನು ನಾವು ಸಾಲಿಗ್ರಾಮ ಅಂತ ಹೇಳಿ ಕರಿತೇವೆ. ಹಾಗಾಗಿ ಇದು ಕೂಡ ಅದೇ ಥರ ಒಂದೇ ಏಕಶಿಲೆಯಲ್ಲಿ ಸಾಲಿಗ್ರಾಮದಲ್ಲಿ ಮಾಡಿರುವಂತಹ ವಿಗ್ರಹ. ಹಾಗೇ ತಿರುಪತಿ, ತಿರುಮಲ ತಿರುಪತಿನಲ್ಲಿ ನಿಮಗೆ ಏನು ಪ್ರೊಸೀಜರ್ಸ್ನ ಫಾಲೋ ಮಾಡ್ತಾರೆ, ಇಲ್ಲೂ ಕೂಡ ಸೇಮ್ ಅದೇ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ನೋಡಿ, ನಿಮಗೆ ಹೋಗಬೇಕಾದ್ರೆ ಈ ಥರ ಆರ್ಚ್ ಇರುತ್ತೆ. ಹಾಗೆಯೇ ಮಾರ್ನಿಂಗ್ 6 o'clockಿಂದ ಸಂಜೆ 8:30ವರೆಗೂ ಕೂಡ ನಿಮಗೆ ದೇವಸ್ಥಾನ ಓಪನ್ ಇರುತ್ತೆ. ನೀವು ಯಾವಾಗ ಹೋದರೂ ಕೂಡ ಓಪನ್ ಇರುತ್ತೆ. ಹಾಗೆಯೇ ನಿಮಗೆ ಸಡನ್ನಾಗಿ ನುಗ್ಗಿಕೊಂಡು ರಷ್ಯಲ್ಲೆಲ್ಲ ನೋಡದೆ ಇರೋ ಥರ ಏನೂ ಇಲ್ಲ. ನಿಮ್ಮನ್ನ ತಾಳ್ಮೆಯಿಂದ ನಿಲ್ಲಿಸಿ ಸ್ವಲ್ಪ ಸ್ವಲ್ಪ ಜನವನ್ನೇ ಒಳಗಡೆ ಬಿಟ್ಟು ಎಲ್ಲ ಕೂಡ ಮಾಡ್ತಾರೆ. ಹಾಗೆಯೇ ತಿರುಮಲ ತಿರುಪತಿನಲ್ಲಿ ಹೇಗೆ ಏನೇನು ಪ್ರೊಸೀಜರ್ಸ್ ಇದೆ ಅದೇ ಥರ ಹುಡುಗಿಯರು ಸ್ಯಾರಿ ಹಾಕ್ಕೊಂಡು ಚೂಡಿದಾರ ಹಾಕ್ಕೊಂಡು ಹೋಗಬೇಕು, ಹುಡುಗರು ಶರ್ಟು ಮತ್ತು ಪಂಚೆಯನ್ನು ಹಾಕ್ಕೊಂಡು ಹೋಗಬೇಕು. ಈವನ್ ಪ್ಯಾಂಟ್ ಹಾಕ್ಕೊಂಡು ಹೋಗಿದ್ರು ಕಳಿಸ್ತಾರೆ, ಸಮಟೈಮ್ಸ್ ಕಳಿಸ್ತಾರೆ. ಹಾಗೆಯೇ ಬಟ್ಟೆ ಎಲ್ಲ ತೆಗೆದು ಕೈಯಲ್ಲಿ ಹಿಡಿದು ಅಥವಾ ಅಲ್ಲೇ ಇಟ್ಟು ಅನಂತರ ಗರ್ಭಗುಡಿ ಹತ್ತಿರ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಹಾಗೆಯೇ ದೇವಸ್ಥಾನದ ಒಳಗಡೆ ಗರ್ಭಗುಡಿ ಹಿಂದಿನ ಒಂದು ಪ್ರಾಂಗಣದಲ್ಲೇ ನಿಮಗೆ ಯಾವುದೇ ರೀತಿಯ ಲೈಟ್ ವ್ಯವಸ್ಥೆ ಕೂಡ ಇರೋದಿಲ್ಲ, ಕಂಪ್ಲೀಟಾಗಿ ಕತ್ತಲೆ ಆಗಿರುತ್ತೆ. ಆ ಕತ್ತಲೆಯಲ್ಲೇ ಹೋಗಿ ಒಂದು 5 ನಿಮಿಷ ಬಿಟ್ಟು ನಮ್ಮನ್ನು ಭಕ್ತಿ ಭಾವದಿಂದ ಆ ಒಂದು ಡಿವೋಷನಲ್ ಮೂಡ್ಗೆ ಕರ್ಕೊಂಡು ಹೋಗಿ ಅನಂತರ ಪರದೆಯನ್ನು ಸರಿಸ್ತಾರೆ. ನಿಜವಾಗ್ಲೂ ನಿಮಗೆ ಆ ಒಂದು ದೇವರ ಮೂರ್ತಿಯನ್ನು ಕಣ್ಣು ತುಂಬಿಕೊಳ್ಳೋದಕ್ಕೆ 2 ಕಣ್ಣು ಸಾಲದು ಅಂತ ಹೇಳಬೇಕು. ಅಷ್ಟು ಚೆನ್ನಾಗಿದೆ ದೇವಸ್ಥಾನದ ಹೊರಾಂಗಣನೇ, ನಿಮಗೆ ಇಷ್ಟು ವಿಶಾಲವಾಗಿದೆ ಅಂತ ಹೇಳಿದ್ರೆ ಒಳಗಡೆ ಇರುವಂತಹ ಒಳಾಂಗಣ ಎಷ್ಟು ಚೆನ್ನಾಗಿರ್ಬೋದು ಅಂತ ನೀವು ಭಾವಿಸ್ಕೊಬೇಕು. ನಾನು ಸೈಡಲ್ಲೆಲ್ಲ ಮತ್ತು ಡೈರೆಕ್ಟಾಗಿ ಎಲ್ಲ ವಿಡಿಯೋ ಕೂಡ ಮಾಡಿದ್ದೀನಿ ನೋಡಿ. ತುಂಬ ಅಂದರೆ ತುಂಬಾ ವಿಶಾಲವಾಗಿದೆ ದೇವಸ್ಥಾನ. ಒಳಗಡೆಯೂ ಕೂಡ ಸಾಕಷ್ಟು ಸ್ಪೇಸಸ್ ಇದೆ. ಬಟ್ ಅಷ್ಟು ಸ್ಪೇಸ್ ಕೂಡ ನಿಮಗೆ ಏಕಾದಶಿ ನಡೆಯುತ್ತಲ್ವ, ಆ ಟೈಮಲ್ಲಿ ವೈಕುಂಠ ಏಕಾದಶಿ ನಡೆಯೋ ಟೈಮಲ್ಲಿ 1 ಲಕ್ಷದಷ್ಟು ಜನರು ಬಂದು ಅಷ್ಟು ದೊಡ್ಡ ಪ್ರಾಂಗಣ ಕೂಡ ತುಂಬಿ ತುಳುಕುತ್ತಂತೆ. ನಮಗೆ ಹಂಗೆ ಹೇಳ್ತಾ ಇದ್ರು. ನಾವು ಒಂದ್ಸರಿನೂ ಹೋಗಿಲ್ಲ, ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳಿ ಕೂಡ ಡಿಸೈಡ್ ಮಾಡ್ಕೊಂಡು ಬಂದ್ವಿ. ನಾವು ಇಲ್ಲಿ ಕುಂತ್ಕೊಂಡು ಊಟ ಮಾಡ್ತಿರುವಂತಹ ಪ್ಲೇಸ್ ಬಂದು ಚೌಟ್ರಿ. ಇವಾಗ ಇನ್ನೂ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಅಲ್ಲಿ ಇಲ್ಲಿ ಎಲ್ಲೂ ಕೂತ್ಕೊಬೇಡಿ, ಅಲ್ಲಿ ಕೂತ್ಕೊಂಡು ಊಟ ಮಾಡಿ, ಡಸ್ಟ್ಬಿನ್ ಇದೆ ಅಲ್ಲಿ ಹಾಕಿ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಅಲ್ಲಿರೋರೇ ಕೂಡ ಗೈಡ್ ಮಾಡ್ತಾರೆ. ಹಾಗಾಗಿ ನೀವು ಹೋಗಿ ಆ ಚೌಟ್ರಿನಲ್ಲಿ ಕೂತ್ಕೊಂಡು ನೀವೇನಾದರೂ ಊಟ ಫಲಹಾರ ತೊಗೊಂಡು ಬಂದಿದ್ರೆ ಮಾಡಿಕೊಂಡು ಹೋಗ್ಬೋದು. ಹಾಗೆ ಮುಡಿ ಸೇವೆ ಕೂಡ ಇದೆ. ಮುಡಿ ಮಾಡೋರಿಗೆ ಇಷ್ಟು ಅಂತ ಒಂದಿಷ್ಟು ಹಣವನ್ನು ತಗೊಂತಾರೆ. ತಗೊಂಡು ನೀವು ಅಲ್ಲಿ ಮುಡಿ ಕೊಟ್ಟು ಅಲ್ಲೇ ಪಕ್ಕದಲ್ಲೇ ನಿಮಗೆ ಒಂದು ನಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಕೊಳಾಯಿನಲ್ಲೇ ನೀವು ಸ್ನಾನ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಬಹುದು. ಹೊರಗಡೆ ಪ್ರಾಂಗಣ ನೋಡಿ ಹಿಂಗಿದೆ. ಮೇಲೆ ಹೋಗಬೇಕಾದ್ರೆ, ಕೆಳಗಡೆ ಇಳ್ಕೊಂಬರ್ಬೇಕಾದ್ರೆ ಎಲ್ಲ ಕೂಡ ಸುತ್ತ ಇರುವಂಥದ್ದು ಅಷ್ಟನ್ನು ಕೂಡ ನಾನು
ಆದಷ್ಟು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಹಿಂದೆ ಮುಂದೆ ಎರಡೂ ಕಡೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಒಳಗಡೆ ಮಾತ್ರ ಒಳಗಡೆಗೂ ಜಸ್ಟ್ ನಾವು ಮಾಡಲಿಕ್ಕೆ ಬಿಡಲ್ಲ, ಆ ಗೇಟ್ ಹತ್ರನೇ ನಮಗೆ ಹೇಳಿಬಿಡ್ತಾರೆ ಮೊಬೈಲನ್ನು ಕಾರಲ್ಲೇ ಬಿಟ್ಟೋಗಿ ಅಂತ. ಈವನ್ ಆ ಒಂದು ಗೋಪುರ ಕಾಣಿಸ್ತಿದೆಯಲ್ಲ ಅಲ್ಲಿ ತನಕ ನೀವು ತೊಗೊಂಡು ಹೋದರೆ ಅಲ್ಲೂ ಕೂಡ ಮೊಬೈಲನ್ನು ಈಸ್ಕೊಂಡು ಒಂದು ಟೋಕನನ್ನು ನಿಮಗೆ ಕೊಟ್ಟು ಮೊಬೈಲ್ನ ಅಲ್ಲಿ ಇಟ್ಕೊಂಡು ನಿಮ್ಮನ್ನ ಕಳಿಸ್ತಾರೆ ಒಳಗಡೆ. ಈ ಥರ ಒಂದು ಪ್ರೊಸೀಜರ್ ಈ ದೇವಸ್ಥಾನದಲ್ಲಿದೆ. ನಿಮಗೆ ಎಲ್ಲೇ ಎಷ್ಟೇ ಬೇಸರ ಆದರೂ ಏನೇ ಆದರೂ ಕೂಡ ನಿಮಗೆ ದೇವರ ಮೂರ್ತಿ ನೋಡಿದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ನಿಮಗೆ ತಿರುಪತಿನಲ್ಲಿ ಎಷ್ಟು ದೊಡ್ಡದಾಗಿದೆ ವಿಗ್ರಹ ಅದಕ್ಕಿಂತ ಕೂಡ ದೊಡ್ಡದಾಗಿದೆ ಅಂತ ಹೇಳ್ಬೋದು. ದೊಡ್ಡದಾಗಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಮಿಸ್ ಮಾಡ್ದೇ ಆ ದೊಡ್ಡ ಹಾಲದ ಮರ ಮುಕ್ತಿನಾಗ ಟೆಂಪಲ್ಗೆ ಹೋದಾಗ ಇಲ್ಲಿಗೂ ಕೂಡ ಮಿಸ್ ಮಾಡ್ದಿರಾ ನೀವು, ಹೋಗ್ಬಿಟ್ಟು ಬನ್ನಿ. ನಾನು ಲೊಕೇಶನನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೇನೆ, ಲೊಕೇಶನ್ನ ಸೇವ್ ಮಾಡಿಕೊಂಡು ಖಂಡಿತವಾಗ್ಲೂ ಹೋಗಿ ಬನ್ನಿ. ಹಾಗೆ ಅಲ್ಲಿ ದೇವಸ್ಥಾನದಿಂದ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ ನಂತರ ಇರುವಂತಹ ಪರಿಸರವನ್ನು ತಗೊಂಡಿದ್ದೀನಿ. ಹಾಗೆ ದೊಡ್ಡ ಆಲದ ಮರವನ್ನು ಸ್ವಲ್ಪ ನಿಮಗೆ ತೋರಿಸೋಣ ಅಂತ ಹೇಳಿ, ದೊಡ್ಡ ಆಲದ ಮರ ಅಂದಿವೇ ಹೋಗ್ತಾ ಇರಬೇಕಾದ್ರೇ ಸಿಗುತ್ತೆ. ಹಾಗೆಯೇ ಇಲ್ಲಿ ಪಕ್ಕದಲ್ಲೇ ಒಂದು ಡ್ಯಾಮ್ ಕೂಡ ಇದೆ ಅಂತ ಹೇಳಿದ್ರು. ನೀವು ಅಲ್ಲಿ ಹೋದಾಗ ದೇವಸ್ಥಾನದಲ್ಲೇ ವಿಚಾರಿಸಿದ್ರೆ ಹೇಳ್ತಾರೆ, ಆ ಡ್ಯಾಮನ್ನು ಕೂಡ ನೀವು ವಿಸಿಟ್ ಮಾಡಿ ಬಿಡ್ಬೋದು. ಅಲ್ಲೂ ನೀರು ಎಲ್ಲ ಇದೆಯಂತೆ. ನನಗೆ ಹೋಗ್ಲಿಕ್ಕಾಗಲಿಲ್ಲ, ತುಂಬ ಒಂದೇ ದಿನ ಎಲ್ಲ ಪ್ಲೇಸ್ ಕವರ್ ಮಾಡೋಕ್ಕಾಗಲಿಲ್ಲ, ನಾವು ತುಂಬ ಲೇಟಾಗಿ ಹೋಗಿದ್ವಿ. ಮತ್ತೊಮ್ಮೆ ಯಾವಾಗಾದರೂ ಹೋದರೆ ಖಂಡಿತವಾಗ್ಲೂ ನಾನು ಆ ವಿಡಿಯೋ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಆ ಪ್ಲೇಸನ್ನು. ಸದ್ಯಕ್ಕೆ ವಿಶ್ವವಿಖ್ಯಾತ ದೊಡ್ಡ ಆಲದ ಮರವನ್ನು ನೀವು ಒಮ್ಮೆ ನೋಡಿ. ಇಲ್ಲಿ ಮೊದಲೆಲ್ಲ ನಮಗೆ ಊಟ ತೊಗೊಂಡೋಗಿ ಟಿಫನ್ ತೊಗೊಂಡೋಗಿ ತಿನ್ನಲಿಕ್ಕೆ ಅವಕಾಶ ಇತ್ತು, ಹಾಗೆ ಆ ಮರದ ಬಿಡಲ ಪಕ್ಕದಲ್ಲೇ ಕೂತ್ಕೊಂಡು ಓಡಾಡೋವಂಥ ಅವಕಾಶ ಇತ್ತು. ಬಟ್ ಇವಾಗ ಆ ಒಂದು ಫೆಸಿಲಿಟಿ ಇಲ್ಲ, ಕಂಪ್ಲೀಟಾಗಿ ಎಲ್ಲ ಕಡೆ ಹುಲ್ಲನ್ನು ಬೆಳೆಸಲಿಕ್ಕೆ ಪ್ರಿಪೇರ್ ಮಾಡಿದ್ದಾರೆ, ಸ್ವಲ್ಪ ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ. ಹಾಗೆಯೇ ದಾರ ಎಲ್ಲ ಕಟ್ಬಿಟ್ಟು ಒಂದು ವೇ ಮಾಡಿದ್ದಾರೆ. ಪಾರ್ಕ್ನಲ್ಲಿ ನಾವು ನಡೆದಾಡ್ತೀವಲ್ಲ ಆ ಥರ ಒಂದು ವೇ ಮಾಡಿದ್ದಾರೆ. ಅಂದರೆ ಬಿಡಲ ಹತ್ರ ನೀವು ಹೋಗೋದು ಜೋಕಾಲಿ ಆಡೋದು ಎಲ್ಲ ಮಾಡಿ ಹಾಳು ಮಾಡ್ತಾರೆ ಅಂತ ಹೇಳಿ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೋಸ್ಕರ ಕಂಪ್ಲೀಟ್ಲಿ ಪಾರ್ಕ್ ಥರ ಮಾಡಿಬಿಟ್ಟಿದ್ದಾರೆ. ಇವಾಗ ನೀವು ಬಿಡಲ ಹತ್ರ ಹೋಗಿ ಎಲ್ಲ ಆಡಲಿಕ್ಕಾಗಲ್ಲ, ಆರಾಮಾಗಿ ಪಾರ್ಕಲ್ಲಿ ಓಡಾಡ್ಕೊಂಡು ಬರಬಹುದು. ಆ ರೀತಿಯಾಗಿದೆ ಇವಾಗಿನ ಪರಿಸ್ಥಿತಿ. ಹಾಗೆಯೇ ತುಂಬಾ ಕೋತಿಗಳಿದೆ. ನೀವು ಒಳಗಡೆ ಏನು ತೊಗೊಂಡು ಹೋಗಿ ಕುಂತ್ಕೊಂಡು ನೆಮ್ಮದಿಯಾಗಿ ತಿನ್ನೋದಕ್ಕಾಗಲ್ಲ, ಹೊರಗಡೆನೇ ಏನು ಸಿಗುತ್ತೆ ತಿನ್ಕೊಂಡು ಒಳಗಡೆ ಹೋಗಿ ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡು ಬರಬಹುದು. ಇಲ್ಲಾಂದರೆ ಕೋತಿಗಳು ಎಲ್ಲ ಕೂಡ ಕಿತ್ಕೊಂಡ್ಬಿಡುತ್ತೆ, ಅಷ್ಟೊಂದು ಕೋತಿಗಳಿದೆ. ಅದರ್ವೈಸ್ ಇವಾಗೆಲ್ಲ ಇನ್ನೂ ಡೆವಲಪ್ಮೆಂಟ್ ಆದಮೇಲೆ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಒಳಗಡೆ ಒಂದು ಪುಟ್ಟ ಮುನೇಶ್ವರನ ದೇವಸ್ಥಾನ ಕೂಡ ಇದೆ, ನಾನು ಅದನ್ನು ನಿಮಗೆ ಕಂಟಿನ್ಯೂ ಇವಾಗ ಹೋಗ್ತಾ ತೋರಿಸ್ತೀನಿ.
ಸೊ ಇದಿಷ್ಟು ಕೂಡ ಸದ್ಯಕ್ಕೆ ದೊಡ್ಡ ಹಲದ ಮರ ಹೇಗಿದೆ ಅನ್ನೋ ಅಂತಹ ಒಂದು ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೋಲ್ಡ್ ಪಿಕ್ಸ್ಗಳು ಕೂಡ ನಾವು ಲಾಸ್ಟ್ ಟೈಮ್ ಒಂದು 2-3 ಇಯರ್ಸ್ ಬ್ಯಾಕ್ ಹೋಗಿದ್ದಾಗ ದೊಡ್ಡ ಹಾಲದ ಮರಕ್ಕೆ ವಿಸಿಟ್ ಮಾಡಿದ್ವಿ. ಆವಾಗ ಹೇಗಿತ್ತು ಅಂತ ಕೂಡ ನಾನು ಕೆಲವೊಂದು ಕ್ಲಿಪ್ಪಿಂಗನ್ನು ಹಾಕ್ತೀನಿ ನೋಡಿ. ಹಾಗೆಯೇ ಮುಕ್ತಿನಾಗ ಟೆಂಪಲ್ದು ಕೂಡ ಹಾಕ್ತೀನಿ. ಮುಕ್ತಿನಾಗ ಟೆಂಪಲಲ್ಲೂ ಕೂಡ ನಿಮ್ದು ಏನಾದರೂ ನಾಗದೋಷಗಳಿದ್ದರೆ ನಾಗ ಪ್ರತಿಷ್ಠಾಪನೆ ಮಾಡುವಂಥದ್ದು ಇರ್ಬೋದು, ಸರ್ಪದೋಷಗಳು ನಿವಾರಣೆ ಮಾಡುವಂಥದ್ದು ಎಲ್ಲವನ್ನು ಕೂಡ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಸೊ ಓಲ್ಡ್ ಪಿಕ್ಸನ್ನು ಹಾಕಿದ್ದೀನಿ. ಮುಕ್ತಿನಾಗಾಗೆ ಈಗ ಬರ್ತಾನ ವಿಸಿಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನೋಡಿ, ದೊಡ್ಡ ಹಾಲದ ಮರದ್ದು ಕೂಡ ಓಲ್ಡ್ ಪಿಕ್ಸ್ನಲ್ಲಿ ನಾನು ಮರದ ಹತ್ತಿರನೇ ಹೋಗಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡಿದ್ವಿ. ಈಗ ಆ ಥರ ಹೋಗ್ಲಿಕ್ಕೆ ಬಿಡಲ್ಲ, ಸ್ವಲ್ಪ ಹಾಳಾಗಿಬಿಡುತ್ತೆ ಎಲ್ಲ ಹಿಂಗೆ ಬಿಟ್ಟರೆ ಅಂತ ಹೇಳಿ ನೀಟಾಗಿ ಇವಾಗ ಪಾರ್ಕ್ ಥರ ಮಾಡಿದ್ದಾರೆ. ಸೊ ಹಾಗಾಗಿ ನೀವೇನಾದರೂ ಒನ್ ಡೇ ಟ್ರಿಪ್ಪನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಆರಾಮಾಗಿ ನೀವು ರಾಮವಳ್ಳಿರುವಂತಹ ಸಾಲಿಗ್ರಾಮ, ಶ್ರೀನಿವಾಸ ದೇವಸ್ಥಾನ, ಹಾಗೆಯೇ ದೊಡ್ಡ ಆಲದ ಮರ, ಹಾಗೆ ಮುಕ್ತಿನಾಗ, ಮತ್ತು ಪಕ್ಕದಲ್ಲೇ ಒಂದು ಡ್ಯಾಮ್ ಕೂಡ ಇದೆ. ಸೊ ಒಟ್ಟಾರೆ ನೀವು ದಿನವನ್ನು ಡಿವೋಷನಲ್ ಆಗಿ ಸ್ಟಾರ್ಟ್ ಮಾಡಿ ಹಾಗೆ ಪಾರ್ಕ್ ಹೋಗಿ ಡ್ಯಾಮ್ಗೆ ಹೋಗಿ ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡ್ಕೊಂಡು ಬರಬಹುದು. ಸೊ ಇದಿಷ್ಟು ಒನ್ ಡೇ ಟ್ರಿಪ್ಗೆ ಕೊಟ್ಟಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ವಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ಒಳ್ಳೊಳ್ಳೆ ಕಂಟೆಂಟ್ಸನ್ನು ಕೊಡ್ತಾ ಇರ್ತೀನಿ, ಟ್ರಾವೆಲ್ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.